2019 ಕ್ವೆಶ್ಚನ್ ಪೇಪರ್ ಅಲ್ಲಿ ನಮ್ಮ ಹತ್ರ ಒಂದು ಕ್ವೆಶ್ಚನ್ ಇದೆ, ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ದಿ ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಪಿ ಲಿಮಿಟೆಡ್, ಕ್ಯೂ ಲಿಮಿಟೆಡ್, ಮಾರ್ಚ್ 2019. ನೋಡಿ, ಮಾರ್ಚ್ 2019 ಅಂತ ಹೇಳಿದ್ರೆ ಯಾವತ್ತಪ್ಪ ಪ್ರಾರಂಭ ಆಗಿರುತ್ತೆ? ಏಪ್ರಿಲ್ 2018 ಅಲ್ಲಿ ಆಗಿರುತ್ತೆ, ಕರೆಕ್ಟಾ? ನೆಕ್ಸ್ಟ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ 110 ಈಚ್, ರಿಸರ್ವ್ಸ್ 1/4 2018. ನೋಡಿ, 1/4 2018, ಇದೇನಿದೋ ಡೈರೆಕ್ಟ್ ಆಗಿ ಕಣ್ಣು ಮುಚ್ಕೊಂಡು ತಗೊಂಡ್ಬಿಡ್ಬೋದು. ಎಲ್ಲಿಗೆ? ಕ್ಯಾಪಿಟಲ್ ಪ್ರಾಫಿಟ್. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನು ಕೊಟ್ಟಿಲ್ಲ, ಏನೋ ಕೊಟ್ಟಿಲ್ಲ, ಹೋಲ್ಡ್ ಮಾಡಿ. ಕರೆಂಟ್ ಲಯಬಿಲಿಟೀಸ್, ಆಮೇಲೆ ಪ್ಲಾಂಟ್ ಎಕ್ವಿಪ್ಮೆಂಟ್, ಇನ್ವೆಸ್ಟ್ಮೆಂಟ್ ಶೇರ್ಸ್ ಆಫ್ ಕ್ಯೂ ಲಿಮಿಟೆಡ್ 60,000 ಶೇರ್ಸ್ 80,000 8 ಲ್ಯಾಕ್ಸ್, ಅಂಡ್ ಕರೆಂಟ್ ಅಸೆಟ್ಸ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಕ್ಯೂ ಲಿಮಿಟೆಡ್ ಸ್ಟುಡ್ ಅಟ್ 1,20,000 ರುಪೀಸ್ ಆನ್ 1/4 2018 ಆಫ್ ಪಿ ಲಿಮಿಟೆಡ್. ಪಿ ಲಿಮಿಟೆಡ್ ಅಕ್ವೈರ್ಡ್ ಶೇರ್ಸ್ ಆಫ್ ಕ್ಯೂ ಲಿಮಿಟೆಡ್ ಆನ್ 1/1 2019. ವೆರಿ ವೆರಿ ಇಂಪಾರ್ಟೆಂಟ್. ಯಾವತ್ ಪರ್ಚೇಸ್ ಮಾಡಿರೋದು? 1/1 2019. ಅಲ್ಲಿಗೆ 1/4 2018 ಇಂದ 31st December 2018 ಗೆ ಬಿಫೋರ್ ಪರ್ಚೇಸ್, ಹೌದಾ? 1/1 2019 ಇಂದ ಮಾರ್ಚ್ 19 ಗೆ ಆಫ್ಟರ್ ಪರ್ಚೇಸ್, ಕರೆಕ್ಟಾ? ಎಸ್ ಕರೆಕ್ಟಾ? ಓಕೆ. ಈಗ ಏನ್ ಮಾಡ್ಬೇಕಂತೆ ಅವ್ನು ಕೇಳಿರೋದು, ಕ್ಯಾಲ್ಕುಲೇಟ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂಡ್ ಆಲ್ಸೋ ಬ್ಯಾಲೆನ್ಸ್ ಶೀಟ್, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಸರ್, ಸೀರಿಯಸ್ ಆಗಿ ಕೇಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ವಾಟ್ ಈಸ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್? ಅದ್ ಗೊತ್ತೇ ಇಲ್ಲ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಗೊತ್ತು. ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್? ದಟ್ಸ್ ನಥಿಂಗ್ ಬಟ್ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್. ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡಿ ಅಥವಾ ಕ್ಯಾಪಿಟಲ್ ರಿಸರ್ವ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಅರ್ಥ. ಅರ್ಥ ಆಗ್ತಿದ್ಯಾ? ಈಗ 5 ಸ್ಟೆಪ್ ಮಾಡಬೇಕು, ಗುಡ್ ವಿಲ್ ಮಾಡಬೇಕು. ಈಗ ರೇಷೋ ಮಾಡ. ರೇಷೋಗೆ ಅವನು ಎಷ್ಟು ಪರ್ಸೆಂಟೇಜ್ ಶೇರ್ಸ್ ಪರ್ಚೇಸ್ ಮಾಡಿದಾನಂತ ಕೊಟ್ಟಿದ್ದಾನ? ಕೊಟ್ಟಿದಾನಂದ್ರಿ? ಕೊಟ್ಟಿದಾನ? ಇಲ್ಲ. ಹಾಗಾದ್ರೆ ಒಂದ್ ನಿಮಿಷ ನನ್ನ ಕಡೆ ನೋಡಿ. ಪಿ ಕಂಪನಿ, ಕ್ಯೂ ಕಂಪನಿ ಇದೆ. ನೋಡಿ, ಕ್ಯೂ ಕಂಪನಿನಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟಪ್ಪ ಇದೆ? 8 ಲ್ಯಾಕ್ಸ್ ಇದೆ. ಒನ್ ಶೇರ್ ಪ್ರೈಸ್ ಎಷ್ಟಿರುತ್ತಪ್ಪ? ಅಲ್ಲಿಗೆ ಎಷ್ಟು ಸಾವಿರ ಶೇರ್ಸ್ ಇದೆಯಪ್ಪ? ಅಲ್ಲಿ ನೋಡಿ, ಅಸೆಟ್ ಸೈಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಆಫ್ ಕ್ಯೂ ಲಿಮಿಟೆಡ್ ಎಷ್ಟು ಅಂತ ಹೇಳಿದಾನೆ? ಎಷ್ಟೋ ಹೇಳಿದಾನೆ ಬಲ್ಲ ನೋಡು. ಅದನ್ನ ಒಂದ್ ಗಂಟೆ ನೋಡ್ತಾನೆ ಎಷ್ಟೋ. ನೀನ ಕತೆ ಕಾಯ್ತಾ ಇದ್ಯಾ ಅಲ್ಲಿ? ಎಷ್ಟು ಸಾವಿರ ಶೇರ್ಸ್ ಪರ್ಚೇಸ್ ಮಾಡಿದ್ದಾರೆ ನೋಡಿ. 80,000 ಶೇರ್ಸ್ ಅಲ್ಲಿ 60,000 ಶೇರ್ಸ್ ನ ಪಿ ಕಂಪನಿ ಪರ್ಚೇಸ್ ಮಾಡಿದೆ ಕ್ಯೂ ಕಂಪನಿ ಹತ್ರ, ಕರೆಕ್ಟಾ? ವೆನ್ ಪಿ ಕಂಪನಿ ಪರ್ಚೇಸ್ 60,000 ಶೇರ್ಸ್ ಔಟ್ ಆಫ್ 80,000, ದೆನ್ ಹೌ ಮೆನಿ ಶೇರ್ಸ್ ಲೆಫ್ಟ್ ವಿತ್ ಕ್ಯೂ ಕಂಪನಿ? ಹೌದಾ? ಇಂಟು 10 ರುಪೀಸ್ ಅಂದ್ರೆ ಎಷ್ಟು ಬರುತ್ತೆ? 2 ಲ್ಯಾಕ್ ರುಪೀಸ್ ಬರುತ್ತೆ, ಕರೆಕ್ಟಾ? ವಾಟ್ ಈಸ್ ದ ರೇಷಿಯೋ? 6:2. 6:2 ಇಸ್ ನಥಿಂಗ್ ಬಟ್ 2 1s ಆರ್ 2 3s ಆರ್. ವಾಟ್ ಈಸ್ ದ ರೇಷಿಯೋ? ಅರ್ಥ ಆಯ್ತಾ ಇದು? ಇಫ್ ಇಟ್ ಈಸ್ ಕ್ಲಿಯರ್ ದೆನ್ ವಿ ಕ್ಯಾನ್ ಫಾಲೋ ಈಸಿಲಿ. ನೌ ಪ್ಲೀಸ್ ಲುಕ್ ಅಟ್ ಯೂ. ನೆಕ್ಸ್ಟ್ ಈಸ್ ರಿಸರ್ವ್. ಏನಂತ ಹೇಳಿದಾನೆ? ಡೇಟ್ ಹೇಳಿದಾನೆ 1/4 2018. ಅಲ್ಲಿ ಕೊಟ್ಟಿದ್ದಾನೆ ಕ್ಲಿಯರ್ ಆಗಿ ರಿಸರ್ವ್ 1/4 2018. ಕ್ಯೂ ಕಂಪನಿ ಮಾತ್ರ ನೋಡಬೇಕು. ಯಾರ್ದು? ಓನ್ಲಿ ಕ್ಯೂ ಕಂಪನಿ. ಎಷ್ಟಿದೆ? 1,20,000 ಇದೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಹೌದಾ? ಎಷ್ಟಿದೆ ಟೋಟಲ್? 3,20,000 ಇದೆ. ಆದ್ರೆ ಲಾಸ್ಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ? ಪಿ ಕಂಪನಿ ಲಿಮಿಟೆಡ್, ಪಿ ಲಿಮಿಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಕ್ಯೂ ಲಿಮಿಟೆಡ್ ಸ್ಟುಡ್ ಅಟ್ 1,20,000 ಆನ್ 1/4 2018. ಅಂದ್ರೆ 3,20,000 ಟೋಟಲ್ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ 1,20,000 ವಾಸ್ ಬಿಲಾಂಗ್ಸ್ ಟು ಪ್ರೀವಿಯಸ್ ಇಯರ್. ಯು ಗಾಟ್ ಇಟ್? ದಟ್ ಮೀನ್ಸ್ ಆನ್ 1/4 2018 1,20,000 ವಾಸ್ ಬಿಲಾಂಗ್ಸ್ ಟು ಪ್ರೀವಿಯಸ್ ಇಯರ್. ದೆನ್ 2 lakh rupees ಇಸ್ ಬಿಲಾಂಗ್ಸ್ ಟು ವಿಚ್ ಇಯರ್? ಕರೆಂಟ್ ಇಯರ್, ಕರೆಕ್ಟಾ? ಹಾಗಾದ್ರೆ ಇದರಲ್ಲಿ ಈಡನ್ ಪಾಯಿಂಟ್ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕರೆಂಟ್ ಇಯರ್, ಕರೆಕ್ಟಾ? ಸೊ ಔಟ್ ಆಫ್ 3,20,000 1,20,000 ವಾಸ್ ಬಿಲಾಂಗ್ಸ್ ಟು ಲಾಸ್ಟ್ ಇಯರ್, ಕರೆಕ್ಟಾ? ದೆನ್ ದಿಸ್ ಇಯರ್ ಇಟ್ ಈಸ್ ಓನ್ಲಿ 2 lakh rupees. ದೆನ್ ಹೌ ಮೆನಿ ಮಂತ್ಸ್ ವಿ ಹ್ಯಾವ್ ಟು ಟೇಕ್? ನೋಡಿ, ಏಪ್ರಿಲ್, ಫಸ್ಟ್ ಏಪ್ರಿಲ್ ಟು ಡಿಸೆಂಬರ್ ಅಂದ್ರೆ 9 months, ಕರೆಕ್ಟಾ? ಬಿಫೋರ್ ಪರ್ಚೇಸ್ ಎಷ್ಟು ಬರುತ್ತೆ? 1,50,000. ಹಾಗಾದ್ರೆ ಟೋಟಲ್ ಎಷ್ಟಪ್ಪ ಆಗುತ್ತೆ? 3,90,000 ಆಗುತ್ತೆ. ಇದರಲ್ಲಿ ಪಿ ಕಂಪನಿಗೆ ಕ್ಯೂ ಕಂಪನಿಗೆ ಎಷ್ಟೆಷ್ಟು ಶೇರು? 3/4
1/4 ಕರೆಕ್ಟ್ ಹೇಳಿ 3/4 ಎಷ್ಟು ಬರುತ್ತೆ 292500 292500 ಅಂಡ್ ದಿಸ್ ಇಸ್ 97500 ಬಂತಾ ನಿಮಗೆ ಎಲ್ಲರಿಗೂ ಓಕೆ ಸರ್ ಈಗ ರೆವಿನ್ಯೂ ಪ್ರಾಫಿಟ್ ಅಲ್ಲಿ ರಿಸರ್ವ್ ಎಲ್ಲ ಬಿಲಾಂಗ್ಸ್ ಟು ಲಾಸ್ಟ್ ಇಯರ್ ಕರೆಕ್ಟ್ ಔಟ್ ಆಫ್ 3,20,000 1,20,000 ಬಿಲಾಂಗ್ಸ್ ಟು ಲಾಸ್ಟ್ ಇಯರ್ ದೆನ್ ವಾಟ್ ಈಸ್ ದ ಕರೆಂಟ್ ಇಯರ್ ಪ್ರಾಫಿಟ್ 2,00,000 ದೆನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕರೆಂಟ್ ಇಯರ್ ಔಟ್ ಆಫ್ 2,00,000 ಓನ್ಲಿ 3 months ಪ್ರಾಫಿಟ್ ದಟ್ ಈಸ್ ಜಾನ್ವರಿ ಟು ಮಾರ್ಚ್ 19 ಕರೆಕ್ಟ್ ಬಿಲಾಂಗ್ಸ್ ಟು ಕರೆಂಟ್ ಇಯರ್ ಹೌ ಮಚ್ 50,000 ಈ 50,000 ಅಲ್ಲಿ ಯಾರ್ಯಾರು ಕೊಡಬೇಕು ಬಿ ಕಂಪನಿಗೆ ಕ್ಯೂ ಕಂಪನಿಗೆ 3/4 and 1/4 ಎಷ್ಟೆಷ್ಟು ಬರುತ್ತೆ 37,500 ಬಂತ ಎಲ್ಲರಿಗೂ ಅರ್ಥ ಆಯ್ತಾ ಇದು ಈಗ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮಾಡಬೇಕು ಕರೆಕ್ಟಾ ಪ್ಲೀಸ್ ಎಲ್ಲರೂ ನಿಮ್ ಕೈ ಮುಗಿತು ನೀಟ ಕೇಳಿಸ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ನನ್ ಕೆಟ್ಟ ಕೋಪ ಬರುತ್ತೆ ಯಾಕೆಂದ್ರೆ ಇಂಟ್ರೆಸ್ಟಿಂಗ್ ಆಗಿ ಪಾಠ ಮಾಡ್ತಾರೆ ಈಗ ಶೇರ್ ಕ್ಯಾಪಿಟಲ್ ಆಫ್ ಕ್ಯೂ ಲಿಮಿಟೆಡ್ ದು ಎಷ್ಟಪ್ಪ ಇದೆ ಅಲ್ಲೇ ಎಲ್ಲ ಬರೆದ್ಬಿಟ್ಟಿದೀನಿ ನೀವು ಬೋರ್ಡ್ ನೋಡೋದು ಬರೆಯೋದು ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಕ್ಯೂ ಲಿಮಿಟೆಡ್ ಎಷ್ಟಪ್ಪ ಇದೆ ರೆವಿನ್ಯೂ ಪ್ರಾಫಿಟ್ ಆಫ್ ಕ್ಯೂ ಕಂಪನಿ ಎಷ್ಟಪ್ಪ ಇದೆ 12,500 ಅಲ್ಲಿಗೆ ಟೋಟಲ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ 3,00,000 ಇದನ್ನೇನಂತ ಹೇಳ್ತೀವಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಥವಾ ಮೈನಾರಿಟಿ ನಮಗೆ ಕೇಳಿರೋ ಕ್ವಶನ್ ಏನಪ್ಪ ಅಂದ್ರೆ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕರೆಕ್ಟಾ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಈಸ್ ನಥಿಂಗ್ ಬಟ್ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್ ಅರ್ಥ ಆಗ್ತಿದ್ಯಾ ಇದನ್ನ ಮಾಡಬೇಕಾದ್ರೆ ಹೆಂಗ್ ಮಾಡೋದು ಬ್ಯಾಲೆನ್ಸ್ ಶೀಟ್ ನೋಡಿ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಆಫ್ ಕ್ಯೂ ಕಂಪನಿ 60,000 ಶೇರ್ಸ್ ಪರ್ಚೇಸ್ ಮಾಡಿದಾನಂತೆ 8,00,000 ರುಪೀಸ್ ಪೇಮೆಂಟ್ ಮಾಡಿದಾನಂತೆ ನೋಡಿ ನೀವೇ ನೋಡಿ 60,000 ಶೇರ್ಸ್ ಗೆ 10 ರುಪೀಸ್ ಪ್ರಕಾರ ಎಷ್ಟಾಗುತ್ತಪ್ಪ ಆದ್ರೆ ಎಷ್ಟಪ್ಪ ಕೊಟ್ಟಿದ್ದೀವಿ ನಾವು ಹೌದು ತಾನೆ ಹಾಗಾದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಇನ್ ಕ್ಯೂ ಲಿಮಿಟೆಡ್ 8,00,000 ಕರೆಕ್ಟ್ ಕಾಸ್ಟ್ ಆಫ್ ದ ಶೇರ್ಸ್ ಅದರ ಅಸಲ್ ಬೆಲೆ ಎಷ್ಟಪ್ಪ 6,00,000 ಅಲ್ಲಿಗೆ ಎಷ್ಟು ಜಾಸ್ತಿ ಕೊಟ್ಟಿದೀವಿ ಅಲ್ಲಿಗೆ ನಾವು ಜಾಸ್ತಿ ಕೊಟ್ಟಿದೀವಿ ಕರೆಕ್ಟ್ ಏನಪ್ಪ ಇದನ್ನ ಗುಡ್ ವಿಲ್ ಅಂತ ಕರೆಯೋಣ ಕರೆಯೋಣ ಅಂದ್ರೆ ನಾವು ಕ್ಯೂ ಕಂಪನಿಗೆ ನಾವು ಒಂದು ಯಾರಿಲ್ಲಿ ಪಿ ಕಂಪನಿ 2,00,000 ಪೇ ಮೋರ್ ವೈ ದೇ ಆರ್ ಪೇಡ್ ಬಿಕಾಸ್ ಸಮಥಿಂಗ್ ಎಕ್ಸ್ಪೆಕ್ಟಿಂಗ್ ದೇ ಆರ್ ಪೇಯಿಂಗ್ ಮೋರ್ ಬಟ್ ಕ್ಯೂ ಕಂಪನಿ ಇಂದ ನಮ್ಗೆ ಎಷ್ಟಪ್ಪ ಬರ್ತಾ ಇದೆ ಸಿ ವಿತೌಟ್ ಎನಿ ಎಫರ್ಟ್ಸ್ ಜಸ್ಟ್ ನಾವು ಕ್ಯೂ ಕಂಪನಿ ಪರ್ಚೇಸ್ ಮಾಡಿದೀವಿ ವಿ ಆರ್ ಗೆಟಿಂಗ್ ಹೌ ಮಚ್ 2,90,000 ನಮಗ್ ಬರ್ತಾ ಇರೋದು ಜಾಸ್ತಿ ಇದೆಯಾ ನಾವು ಕೊಡ್ತಾ ಇರೋದು ಜಾಸ್ತಿ ಇದೆಯಾ ಯಾವ್ ಜಾಸ್ತಿ ಇದೆ ಬಾಯ್ ದೇವಿ ಯಾವ್ ಜಾಸ್ತಿ ಇದೆ ಹೇಳು ನಿಂಗೆ ಅರ್ಥ ಆಗಿಲ್ಲ ನೀನ್ ನಾಟಕ ಆಡ್ತಾ ಇದೀಯ ದಯವಿಟ್ಟು ಕೇಳಿಸ್ಕೊ ಇನ್ನೊಂದ್ಸರಿ ಹೇಳ್ತೀನಿ ನಿನಗ್ ಮಾತ್ರನೇ ಹೇಳ್ತಾ ಇದ್ದೀನಿ ನನಗೆ ಒಬ್ಬರಿಗೆ ಅರ್ಥ ಆಗಿಲ್ಲ ಅಂದ್ರೆ ನನಗೆ ಗೊತ್ತಾಗುತ್ತೆ ನೋಡಿ ನಾನು ಪಿ ಕಂಪನಿ ನೀನು ಕ್ಯೂ ಕಂಪನಿ ನಿನ್ಗೆ 6,00,000 ಕೊಡೋದಾಗದಲ್ಲಿ 8,00,000 ಕೊಟ್ಟಿದ್ದೀನಿ ನಾನು 2,00,000 ಜಾಸ್ತಿ ಕೊಟ್ಟಿದ್ದೀನಿ ಏನ್ ಕೊಟ್ಟಿದ್ದೀನಿ ನಿನ್ ಕಂಪನಿಲಿ ಏನೋ ಇದೆ ಏನಿದೆ ಒಳ್ಳೆ ಹೆಸರು ಇದೆ ಗುಡ್ ವಿಲ್ ಅಂತ ಹೇಳ್ತಾರೆ ನಿನ್ ಕಂಪನಿ ಪರ್ಚೇಸ್ ಮಾಡಿರೋದ್ರಿಂದ ನಿನ್ ಕಂಪನಿನ ನಾನು ಪರ್ಚೇಸ್ ಮಾಡಿರೋದ್ರಿಂದ ನನಗೆ ಪುಕ್ಸಟ್ಟೆ ಕರೆಕ್ಟಾ ನನ್ ಬಿಫೋರ್ ಪರ್ಚೇಸ್ ಇದೆಲ್ಲ ಎಂತ ಪ್ರಾಫಿಟ್ ಬಿಫೋರ್ ಪರ್ಚೇಸ್ ನನ್ ಪರ್ಚೇಸ್ ಮಾಡೋದಕ್ಕೆ ಹಿಂದೆನೆ ಬಂದ್ಬಿಟ್ಟಿದೆ ಹಿಂದೆ ಇರೋ ಪ್ರಾಫಿಟ್ ಎಲ್ಲ ನಾನು ಶೇರ್ ತಗೊಂಡಿದ್ದೀನಿ ಎಷ್ಟು ತಗೊಂಡಿದ್ದೀನಿ ಅಲ್ಲಿಗೆ ನನಗೆ ಬೆನಿಫಿಟ್ ಎಷ್ಟು ಬರ್ತಾ ಇದೆ 2,90,500 ನಾನು ಎಷ್ಟು ಕೊಡ್ತಾ ಇದ್ದೀನಿ ಬೆನಿಫಿಟ್ ಹಾಗಾದ್ರೆ ನನಗೆ ಬರ್ತಾ ಇರೋದು ಜಾಸ್ತಿ ಇದೆಯಾ ಕೊಡ್ತಾ ಇರೋದು ಜಾಸ್ತಿ ಇದೆಯಾ ಬರ್ತಾ ಇರೋದು ನನಗೆ ಬರ್ತಾ ಇರೋದು ಜಾಸ್ತಿ ಇದೆ ಎಸ್ ಆರ್ ನೋ ಹಾಗಾದ್ರೆ ಇದರಲ್ಲಿ ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಪಿ ಲಿಮಿಟೆಡ್ 2,92,500 ಅಲ್ಲಿಗೆ ಇನ್ನು 92,500 ನ ಏನಂತ ಕರೆಯೋಣ ಕ್ಯಾಪಿಟಲ್ ರಿಸರ್ವ್ ನೆಟ್ ಗುಡ್ ವಿಲ್ ಅಲ್ಲ ಕ್ಯಾಪಿಟಲ್ ರಿಸರ್ವ್ ನನಗೆ ಬರ್ತಾ ಇರೋದೇ ಕಡಿಮೆ ಇದ್ದಿದ್ರೆ ಆವಾಗ ಗುಡ್ ವಿಲ್ ನಾನೇ ಜಾಸ್ತಿ ಕೊಟ್ಟಿದ್ದೀನಿ ಸಿ ಪರ್ಚೇಸಿಂಗ್ ಕಂಪನಿ ಜಾಸ್ತಿ ಕೊಡ್ತಾ ಇದ್ರೆ ಗುಡ್ ವಿಲ್ ಪರ್ಚೇಸಿಂಗ್ ಕಂಪನಿಗೆ ಜಾಸ್ತಿ ಬರ್ತಾ ಇದ್ರೆ ಅದನ್ನ ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಇಷ್ಟು ಮಾಡಿದ್ರೆ ನಿಮ್ಗೆ 8 marks ಬರ್ತದೆ ಆದ್ರೆ ಇದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇಲ್ಲಿವರೆಗೂ ಆಯ್ತು ಈಗ ಆಕ್ಚುಯಲ್ ಆ ಕ್ವಶನ್ ಅಲ್ಲಿ ಅವ್ನು ಕೇಳಿಲ್ಲ ಏನ್ ಕೇಳಿಲ್ಲ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಕೇಳಿಲ್ಲ ಬಟ್ ಈ ವರ್ಷ ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೆ
ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಇದೆ ಅಂತ ಹೇಳಿದ್ದಾರೆ ಸಿಲೆಬಸ್ ಅಲ್ಲಿ. ಹೇಳಿದಾಗ ನಾವು ಹೆಂಗ್ ಮಾಡಬೇಕು, ಈಗ ಬ್ಯಾಲೆನ್ಸ್ ಶೀಟ್ ನೋಡಬೇಕು, ನಾನು ಏನ್ ಕೇಳ್ತೀನೋ ಅದನ್ನ ಮಾತ್ರ ನೋಡಬೇಕು. ಈಗ ಕ್ಯೂ ಕಂಪನಿ ಮಾತ್ರ ನೋಡ್ತಾ ಇದ್ದೀನಿ. ಫಸ್ಟ್ ನೋಡ್ತಾ ಇದ್ದೀರಾ ಎಲ್ಲರೂ? ಓಕೆ, ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಹೇಳಿ? ಬರೀ ಪಿ ಕಂಪನಿ ಎಷ್ಟಿದೆ? 8 ಲ್ಯಾಕ್ಸ್. 8 ಲ್ಯಾಕ್ಸ್ ನೋಡಿ, ಅದಕ್ಕೆ ನಾನು ಹೇಳಿದ್ದು, ನೀವು ನಾನು ಹೇಳ್ತಾ ಇರೋದು ಕ್ವಶನ್ ಅರ್ಥ ಮಾಡ್ಕೊತಾನೆ. ಪಿ ಕಂಪನಿ ನೋಡಿ, ಯಾವ ಕಂಪನಿ ಇದು? ಬರೀ ಪಿ ಕಂಪನಿ ಮಾತ್ರ ನೋಡಬೇಕು. ನಾನು ಯಾವ್ದು ಹೇಳ್ತೀನೋ ಅದನ್ನ ನೋಡಿ. ಪಿ ಕಂಪನಿ ಇದು ಈಕ್ವಿಟಿ ಶೇರ್ಸ್ ಎಷ್ಟಿದ್ಯಪ್ಪ? 16 ಲ್ಯಾಕ್ಸ್. ಓಕೆ 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 ಓಕೆ. ಓ, ನಾನು ಎರಡನೇ ಕ್ವಶನ್ ತಗೊಂಡ್ನ, ಹೋಗ್ಲಿ ಪರವಾಗಿಲ್ಲ. 16 ಲ್ಯಾಕ್ಸ್ ಕೊಟ್ಟಿದ್ವಿ, ಕರೆಕ್ಟಾ? ನೆಕ್ಸ್ಟ್ ಈ ಅಮೌಂಟ್ ಇದೆ, ರಿಸರ್ವ್ಸ್ ಎಷ್ಟಪ್ಪ ಇದೆ? ರಿಸರ್ವ್ ಎಷ್ಟಿದ್ಯಪ್ಪ? 80,000 ರುಪೀಸ್ ಇದೆ, ಕರೆಕ್ಟಾ? ನಮಗೆ ಇದ್ರ ಜೊತೆನಲ್ಲಿ ಕ್ಯಾಪಿಟಲ್ ರಿಸರ್ವ್ ಬೇರೆ ಇದೆ. ಎಷ್ಟು ಬಂದಿದ್ಯಪ್ಪ? 92,500 ಇದೆ, ಕರೆಕ್ಟಾ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ, ಎಷ್ಟಿದ್ಯಪ್ಪ? 4 ಲ್ಯಾಕ್ಸ್ ಇದೆ. ಇದು ನಮ್ಮದು, ಕರೆಕ್ಟ್ ಏನಪ್ಪ? ನಾವು ಕ್ಯೂ ಕಂಪನಿ ಜೊತೆಲಿ ಸೇರ್ಕೊಂಡು, ಹೌದಾ, ಜನವರಿಯಿಂದ ಮಾರ್ಚ್ ವರ್ಗೂ ರೆವಿನ್ಯೂ ಪ್ರಾಫಿಟ್ ಅರ್ನ್ ಮಾಡಿದ್ದೀವಿ, ಕರೆಕ್ಟಾ? ಅದ್ರಲ್ಲಿ 50,000 ಬಂದಿದೆ. ಇದ್ರಲ್ಲೇನೋ 12,000 ಅವನು ಕೊಟ್ಬಿಟ್ರೆ ನಮ್ಗೆ ಬರ್ಬೇಕು. ನೋಡಿ ಸರ್, ಇದ್ರಲ್ಲಿ ಬಂದಿರೋದನ್ನ ನಮ್ದು ಇಲ್ಲಿ ಲೆಸ್ ಮಾಡಿದೀವಿ, ಅವ್ರದ್ದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಲ್ಲಿ ಹಾಕೊಂಡಿದೀವಿ, ಕರೆಕ್ಟಾ? ರೆವಿನ್ಯೂ ಪ್ರಾಫಿಟ್ ಅಲ್ಲಿ ಅಂದ್ರೆ ನಾನು ಕಷ್ಟಪಟ್ಟಿದ್ದಾನೆ ಕ್ಯೂ ಜೊತೆಲಿ, ನನ್ಗೆ ಎಷ್ಟು ಬರ್ಬೇಕು ಪ್ರಾಫಿಟ್? ಹಾಗಾದ್ರೆ 37,500 ನ ಆಡ್ ಮಾಡಿದ್ರೆ 4,37,500 ಬರ್ತಾ ಇದೆ. ಬಂದಿದ್ಯಾ? ಬಂದಿದೆ ಸರ್. ಇನ್ನೇನಿದೆಯಪ್ಪ ಅಲ್ಲಿ? ಏನೇ ಇಲ್ಲ, ಶೇರ್ ಕಾಲ್ ಮನಿ ಪೆಂಡಿಂಗ್ ಇಲ್ಲ, ನಾನ್ ಕರೆಂಟ್ ಲಯಬಿಲಿಟಿ ಇಲ್ಲ. ಕರೆಂಟ್ ಲಯಬಿಲಿಟಿ ನಲ್ಲಿ ಎಷ್ಟಪ್ಪ ಅಮೌಂಟ್ ಇದೆ? 2,80,000. ಈಗ ಈ ಪಿ ಕಂಪನಿ 2,80,000 ಇದೆ, ಕ್ಯೂ ಕಂಪನಿ ಎಷ್ಟಪ್ಪ ಇದೆ? 3,20,000. ಇದನ್ನ ಮಾತ್ರ ನಾವ್ ಆಡ್ ಮಾಡೋದು, ಅಸೆಟ್ಸ್ ಲಯಬಿಲಿಟೀಸ್ ಮಾತ್ರ ಆಡ್ ಮಾಡ್ತೀವಿ, ಓಕೆನಾ? ಶೇರ್ ಕ್ಯಾಪಿಟಲ್ ಆಡ್ ಮಾಡಲ್ಲ, ರಿಸರ್ವ್ಸ್ ನ ಆಡ್ ಮಾಡಲ್ಲ. ಅರ್ಥ ಆಗ್ತಿದ್ಯಾ? ಟೋಟಲ್ ಎಷ್ಟ್ ಆಯ್ತು? ಹಾಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಎಷ್ಟಪ್ಪ ಇದೆ? 3,10,000. ಇದೊಂದು ಪಾಯಿಂಟ್ ಚೆನ್ನಾಗಿ ನಾಪ್ ಇಟ್ಕೊಳ್ಬೇಕು. ಬ್ಯಾಲೆನ್ಸ್ ಶೀಟ್ ಕರೆಂಟ್ ಲಯಬಿಲಿಟಿ ಎನ್ಸಿಐ ಹಾಕ್ಬೇಕು. ಈಗ ಯಾರಾದ್ರೂ ಟೋಟಲ್ ಮಾಡ್ತಾ ಇದ್ರೆ ಅಸೆಟ್ಸ್ ಬಂದ್ಬಿಡ್ತೀವಿ. ಅಸೆಟ್ಸ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಪ್ಪ ಇದೆ? ಪಿ ಕಂಪನಿ ಎಷ್ಟಿದ್ಯಪ್ಪ? 8 ಲ್ಯಾಕ್ಸ್. ಕ್ಯೂ ಕಂಪನಿ ಎಷ್ಟಪ್ಪ ಇದೆ? ಕ್ಯೂ ಕಂಪನಿ ಎಷ್ಟಿದ್ಯಪ್ಪ? 11,20,000. ಟೋಟಲ್ ಎಷ್ಟಾಯ್ತಪ್ಪ? 19,20,000, ಕರೆಕ್ಟಾ? ಇನ್ವೆಸ್ಟ್ಮೆಂಟ್ಸ್ ಅಂತೂ ಮುಟ್ಟಲ್ಲ ಬಿಟ್ಬಿಡಿ, ಯಾಕೆ ಅಂದ್ರೆ ಇನ್ವೆಸ್ಟ್ಮೆಂಟ್ಸ್ ಆಲ್ರೆಡಿ ಏನಾಗಿದೆ, ಎಲ್ಲ ಶೇರ್ ಮಾಡ್ಕೊಂಡ್ಬಿಟ್ಟಿದ್ವಿ, ಅಸೆಟ್ಸ್ ಲಯಬಿಲಿಟೀಸ್ ಒಂದಾಗ್ಬಿಟ್ಟಿದೆ. ಕರೆಂಟ್ ಅಸೆಟ್ಸ್ ಎಷ್ಟಪ್ಪ ಇದೆ? ಈ ಕಂಪನಿ 7,60,000. ಕ್ಯೂ ಕಂಪನಿ ಎಷ್ಟಿದ್ಯಪ್ಪ? ಟೋಟಲ್ ಎಷ್ಟಪ್ಪ ಆಯ್ತು? 12,00,000. ಬ್ಯಾಲೆನ್ಸ್ ಶೀಟ್ ಟೋಟಲ್ 31,20,000 ಬರ್ತಾ ಇದೆಯಾ? ಎರಡು ಕಡೆನೂ ಬರ್ತಾ ಇದೆಯಾ? ಹಾಗಾದ್ರೆ ನಾವು ಮಾಡಿರೋದು ಎಲ್ಲಾ ಕ್ಯಾಲ್ಕುಲೇಷನ್ಸ್ ಪರ್ಫೆಕ್ಟ್ ಆಗಿದೆ ಅಂತ. ಪರ್ಫೆಕ್ಟ್, 100% ಏಕದಮ್ ಪರ್ಫೆಕ್ಟ್. ಇದ್ ಕೇಳಿಲ್ಲ ನಾನು ಮಾಡಿದ್ದೀನಿ, ಯಾಕೆ ಅಂದ್ರೆ ಕೊಟ್ಟ ಅಂತ ಇಟ್ಕೊಳ್ಳಿ, ನಮ್ದು ಹೋಯ್ತಂತ ಲೆಕ್ಕ. ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಏನೇನ್ ತಗೊಳ್ಬೇಕು ಫಸ್ಟ್ ಅದನ್ನ ಹೇಳ್ತೀವಿ. ನೋಡಿ, ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್ ಎರಡು ಕಂಪನಿದು ಮರ್ಜ್ ಮಾಡಿ ತಗೊಳ್ಬೇಕು. ಅರ್ಥ ಆಗ್ತಿದ್ಯಾ? ಶೇರ್ ಕ್ಯಾಪಿಟಲ್, ರಿಸರ್ವ್ಸ್, ಪ್ರಾಫಿಟ್ ಅಂಡ್ ಲಾಸ್ ಬರೀ ಯಾರು ಪರ್ಚೇಸ್ ಮಾಡ್ತಾ ಇದ್ರೆ ಆ ಕಂಪನಿ ಮಾತ್ರ ತೋರಿಸ್ಬೇಕು. ಸಪೋಸ್ ಇಲ್ಲಿ ಕ್ಯಾಪಿಟಲ್ ರಿಸರ್ವ್ ಬದಲು ಗುಡ್ ವಿಲ್ ಬಂದಿದ್ರೆ ನಾವು ಫಿಕ್ಸ್ಡ್ ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಗುಡ್ ವಿಲ್ ಅಂತ ಆಗ್ತಾ ಇದೆ. ಇಲ್ಲೇನ್ ಬಂದಿದೆ? ಕ್ಯಾಪಿಟಲ್ ರಿಸರ್ವ್ ಅಂತ ಬಂದಿದೆ, ಅದಕ್ಕೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಆಗಿದೆ. ಅರ್ಥ ಆಗ್ತಿದ್ಯಾ? ಅದೊಂದೇ ಚೇಂಜ್ ಆಗುತ್ತೆ. ಕ್ಲಿಯರ್ ಎಲ್ಲರಿಗೂ? ಪ್ಲೀಸ್ ಇದನ್ನ ಸರಿ ಪ್ರಾಕ್ಟೀಸ್ ಮಾಡಿ.